ನಮಸ್ತೆ ಸ್ನೇಹಿತರೆ, ಏಳನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀವು ಯಾವ ಥರ ಬಿಸ್ನೆಸ್ನ ಲಾಸ್ ಮಾಡ್ಕೋತೀರಾ, ಈ ಡೀಲರ್ಗಳ ಮೇಲೆ ಡಿಪೆಂಡ್ ಆಗಿ ನೀವು ಇಂಡಿಪೆಂಡೆಂಟ್ ಆಗದಲ್ಲೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಯಾವ ಥರ ಲಾಸ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದು ಯಾವ ಥರ ಅಂದರೆ, ಇವಾಗ ನೀವು ಏನಪ್ಪ ಅಂದರೆ ನೀವು ಕೋಳಿ ಮರಿಗಳನ್ನ ಇಲ್ಲ ಗೌರ್ಮೆಂಟ್ ಫಾರಮಲ್ಲಿ ಪರ್ಚೇಸ್ ಮಾಡ್ತೀರಾ, ಗೌರ್ಮೆಂಟ್ ಫಾರಮಲ್ಲಿ ಪರ್ಚೇಸ್ ಮಾಡಿದ್ರೆ ಬೈ ಬ್ಯಾಕ್ ಇರಲ್ಲ. ಇನ್ನು ಅದು ಬಿಟ್ಟರೆ ನೀವು ಡೀಲರ್ಗಳ ಹತ್ರ ಪರ್ಚೇಸ್ ಮರಿಗಳನ್ನ ಪರ್ಚೇಸ್ ಮಾಡ್ತೀರಾ, ಆ ಡೀಲರ್ ಮರಿ ಪರ್ಚೇಸ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಕೋಳಿ ಮರಿನ ಕೊಡ್ತೀವಿ ನಾವೇ ಬೈ ಬ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಸ್ನೇಹಿತರೆ. ಅದು ಹೇಗಾಗುತ್ತೆ ಅಂದರೆ, ನಮ್ಮದು ಅಲ್ಲಿದೆ ಬಾಂಬೆಲ್ಲೂ ಬ್ರಾಂಚ್ ಇದೆ, ಗೋವಾದಲ್ಲೂ ಬ್ರಾಂಚ್ ಇದೆ, ಬಳ್ಳಾರಿಲೂ ಬ್ರಾಂಚ್ ಇದೆ, ಬೆಳಗಾಮಲ್ಲೂ ಬ್ರಾಂಚ್ ಇದೆ, ನಮ್ದೆಲ್ಲ ಫುಲ್ ಆಲ್ ಓವರ್ ಇಂಡಿಯಾನೇ ನಮ್ಮದು ಬ್ರಾಂಚ್ಗಳಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಮರಿಗಳನ್ನ ಕೊಡೋವಂಥದ್ದು. ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಂದರೆ, ಇಲ್ಲಿ ಈ ಡೀಲರ್ಗಳು ಒಂದು ಮರಿ ಕೊಟ್ಟಾಗ ಒಂದು ಮರಿಗೆ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಎಷ್ಟೋ ಒಂದು ಲಾಭ ಇರುತ್ತೆ. ಆ ಲಾಭಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಇಲ್ಲದೇ ಅವರು ಅದನ್ನು ನೀನು ಹೇಳಿ ಮಾರಿಸ್ಬಿಟ್ಟು ನಾವೇ ಬೈ ಬ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಹೇಳಿ ಒಂದು ಆಶ್ವಾಸನೆ ಕೊಟ್ಟು ಮರಿನ ಕೊಟ್ಬಿಡ್ತಾರೆ. ನೀವು ಏನು ಮಾಡ್ತಾರೆ, ಓ ಬೈ ಬ್ಯಾಕ್ ಆಗುತ್ತಲ್ವ, ಇನ್ನೇನು ತಲೆ ಕೆಡಿಸ್ಕೊಳ್ಳೋದು, ನಾವು ಕೋಳಿ ಬರಿ ದಪ್ಪ ಮಾಡೋದು ಒಂದೇ ದಪ್ಪ ಮಾಡಿದ ತಕ್ಷಣ ಅವ್ರು ಅವರೇ ತುಂಬ್ಕೊಂಡು ಹೋಗ್ತಾರಲ್ವ ಅನ್ನೋ ಒಂದು ಮನೋಭಾವನೆಯಲ್ಲಿ ನೀವೇ ಮಾಡ್ತೀರಾ, ಸಾಕ್ತೀರ. ಸಾಕಾದ್ಮೇಲೆ ಮತ್ತೆ ನೀವು ಡೀಲರ್ಗೆ ಫೋನ್ ಮಾಡೋದು ಯಾವಾಗ, ಈ ಮಾಮೂಲಿ ಒಂದು ಮೂರು ತಿಂಗಳಾದ್ಮೇಲೆ 100 ದಿನ ಆದಮೇಲೆ ಫೋನ್ ಮಾಡ್ತೀರಾ. ಆ ಫೋನ್ ಮಾಡಿದಾಗ ಏನಾಗುತ್ತೆ ಅಂದರೆ, 4 ಜನ ಡೀಲರ್ಗಳ ನಂಬರ್ ಕೊಟ್ಟು ಅವರು ಕೈನ ತೊಳ್ಕೊಂಬಿಡ್ತಾರೆ. ಅವಾಗ ಡೀಲರ್ಗಳು ಫೋನ್ ಮಾಡ್ತಾರೆ ನಿಮಗೆ, ಫೋನ್ ಮಾಡಿಬಿಟ್ಟು ಬಾಲ ಉದ್ರೋಗದೆ ಅದು ಹಂಗದೆ ಇದು ಹಿಂಗದೆ ಅಂತ ಹೇಳ್ತಾರೆ. ಅವಾಗ ಏನು 10 ರೂಪಾಯಿ ಹೆಚ್ಚು ಕಮ್ಮಿಲಿ ಆಗುತ್ತೆ ಅಂತ ಅಂದ್ಕೊಳ್ಳಿ, ಅಲ್ಲಿ 10 ರೂಪಾಯಿ ಹೆಚ್ಚು ಕಮ್ಮಿಲಿ ಆಗುತ್ತೆ. ಆದರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಆ 7 ಟೈಮ್ ಕೋಳಿ ತುಂಬಲ್ಲ. ಈಗ 100 ದಿನಕ್ಕೆ ನಿಮ್ಮ ಕೋಳಿ ಇರುತ್ತೆ, 100 ದಿನಕ್ಕೆ ಹೆಚ್ಚು ಕಮ್ಮಿ ಒಂದು ಪ್ಯೂರ್ ನಾಟಿ ಬಿಟ್ಟರೆ ನೀವು 3.5 ತಿಂಗಳಿಗೆ ಕೋಳಿನ ಖಾಲಿ ಮಾಡಬೇಕಾಗುತ್ತೆ. ಕ್ರಾಸ್ ನಾಟಿ ಬಿಟ್ಟರೆ 90 ದಿನಕ್ಕೆಲ್ಲ ಕೋಳಿ ಖಾಲಿ, 90 ದಿನದಿಂದ 100 ದಿನಕ್ಕೆಲ್ಲ ಕೋಳಿದಾಗ ಖಾಲಿ ಮಾಡಬೇಕಾಗುತ್ತೆ. ನೀವು 90 ದಿನದಲ್ಲಿ ಫೋನ್ ಮಾಡು, 15 ದಿನ ಆದರೂ ಬರೋ ಸೆಟ್ಗೆ ಕೋಳಿನ ತುಂಬಲಿಕ್ಕೆ ಬರಲ್ಲ. ಆ ಬರ್ದೇ ಹೋದಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಕೋಳಿ ಓವರ್ ದಪ್ಪ ಆಗ್ಬಿಡುತ್ತೆ. ಕ್ರಾಸ್ ಕೋಳಿ ಎಲ್ಲ ಇತ್ತು ಅಂದರೆ ನೋಡಿ ಸ್ನೇಹಿತರೆ, ಇದು ನನ್ನ ಸೈಡಲ್ಲಿ ಅದು ಕೂಡ ಇದು ಕ್ರಾಸ್ ಕೋಳಿನೇ. ಈಗ ಆಲ್ರೆಡಿ ಇದು 4.5 ತಿಂಗಳಾಗಿದೆ ಅಂದರೆ ಏನಪ್ಪ ಅಂದರೆ, ಈ ಕೋಳಿಗಳನ್ನ ನಾವೇ ಮಾರ್ಕೊಳ್ಳೋದ್ರಿಂದ ನಮಗೇನು ಅಷ್ಟೊಂದು ಯೋಚನೆ ಇಲ್ಲ. ಈಗ ಇಲ್ಲಿ ನೋಡಿ, ಒಂದೊಂದು ಫೀಮೇಲ್ ಕೋಳಿಗಳೇ ಹೆಚ್ಚು ಕಮ್ಮಿ 1.5 ಕೆಜಿ 1.5 ಕೆಜಿ 2 ಕೆಜಿ ನೋಡಿ, ಕೋಳಿ ಬೇಕಾದ ಕಂಡೀಷನ್ 1.5 ಕೆಜಿ ಮೇಲೆ ಬರ್ತದೆ ಸ್ನೇಹಿತರೆ, 1.5 ಕೆಜಿ ಹತ್ರ ಬರ್ತದೆ. ಈ ಪರಿಸ್ಥಿತಿ 100ನೇ ದಿನಕ್ಕೆ ಈ ಪರಿಸ್ಥಿತಿ ಆಗ್ಬಿಡ್ತದೆ ಸ್ನೇಹಿತರೆ. ಅವಾಗೇನಾಗುತ್ತೆ, ಇಲ್ಲಿ ಫೀಡ್ ಅದು ತಿನ್ಕೊಂಬಿಡುತ್ತೆ, ಕೋಳಿ ಓವರ್ ದಪ್ಪ ಆಗ್ಬಿಡುತ್ತೆ. ಅವಾಗೇನಾಗುತ್ತೆ, ಮತ್ತೆ ಅದು ಗಿರಾಜ ಥರ ಆಗ್ಬಿಡುತ್ತೆ. ಇನ್ನು ಪ್ಯೂರ್ ನಾಟಿ ಬಂದರೆ ಸ್ನೇಹಿತರೆ, 4 ತಿಂಗಳಗಂಟ ಮಾಮೂಲಿ ಅದಕ್ಕೆ ಟೈಮ್ ಇರುತ್ತೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾರ್ಕೋಬೋದು, ಅಷ್ಟೇನು ತೊಂದರೆ ಆಗಲ್ಲ. ಈ 4 ತಿಂಗಳ ಮೇಲೆ ಫೀಡ್ ಹಾಕಿದ್ರೆ ಕೋಳಿ ದಪ್ಪ ಆಗಲ್ಲ. ಒಂದು ದಿನಕ್ಕೆ 1000 ಕೋಳಿ ಇತ್ತು ಅಂದರೆ 3 ಚೀಲ ಫೀಡ್ ಬೇಕು. ಅಲ್ಲಿ 10 ದಿನ ಲೇಟ್ ಆಯಿತು ಅಂದರೆ 30 ರೂಪಾಯಿ ಫೀಡ್ ತಿನ್ಕೊಂಬಿಡ್ತದೆ. ಫೀಡ್ ಹಾಕಿದ್ದೆಲ್ಲ ಬರೀ ಮಣ್ಣಿಗೆ ಹಾಕ್ದಂಗೆ ಆಗುತ್ತೆ, ನಮಗೂ ಅಲ್ಲಿ ಏನಾಗುತ್ತೆ, ಮತ್ತೆ ನಮಗಲ್ಲಿ ಲಾಸ್ ಆಗುತ್ತೆ ಸ್ನೇಹಿತರೆ. ಅದರಿಂದ ಏನಪ್ಪ ಅಂದರೆ, ನೀವು ಈ ಡೀಲರ್ಗಳ ಮೇಲೆ ಡಿಪೆಂಡ್ ಆಗೋ ಬದಲು ಸ್ವಂತ ಇಂಡಿವಿಜುವಲ್ ಆಗಿ ನಾವೇ ಮಾಡ್ತೀವಿ ಅನ್ನೋ ಒಂದು ಕೆಪಾಸಿಟಿ ಇತ್ತು ಅಂದರೆ ನಾಟಿ ಕೋಳಿ ಬಿಸ್ನೆಸ್ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಸ್ನೇಹಿತರೆ, ತುಂಬ ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಈ ಮತ್ತೆ ನಾವು ಡೀಲರ್ಗಳ ಮೇಲೆ ಡಿಪೆಂಡ್ ಆಗದಲ್ಲ ಹೇಗೆ ಮಾಡೋದು ಅಂದರೆ ಸ್ನೇಹಿತರೆ, ನಿಮ್ಗೆ ಒಳ್ಳೆ ಕೋಳಿಗಳನ್ನ ಸಾಕಿದರೆ ನಿಮಗೇನು 1000 ಕೋಳಿ ಮಾರೋದು ಏನೇನು ಅಲ್ಲ. ನಿಮ್ಮ ತಾಲೂಕು ವೈಸ್ ಆಗ್ಬೋದು, ನಿಮ್ಮ ಜಿಲ್ಲೆ ವೈಸ್ ಆಗ್ಬೋದು, ಒಂದು 4-5 ಅಂಗಡಿಗಳನ್ನ ನೀವು, ಒಂದು 10 ಅಂಗಡಿಗಳನ್ನ ನೀವು, ಒಂದು 5-10 ಅಂಗಡಿಗಳನ್ನ ನೀವು ಇಟ್ಕೊಂಡ್ರೆ ಮಾಮೂಲಿ ಒಂದು ಅಂಗಡಿಗೆ ವಾರಕ್ಕೆ ಬರೀ 20 ಕೆಜಿನ ಹಾಕೊಂಡ್ರು ಕೂಡ ನಿಮ್ಮ ಕೋಳಿಗಳು 1.5 ತಿಂಗಳಿಗೆ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ, ನೀವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೋಳಿ ಮಾರ್ಕೋಬೋದು. ಯಾವಾಗ ಬೇಕಾದ್ರೆ ನೋಡಿ, ನಮ್ಮ ಥರ ಈಗ ಮೊಟ್ಟೆಗಳನ್ನ ತೆಗಿಬೋದು. ಈ ಫೀಮೇಲ್ಗಳೆಲ್ಲ ಈ ಮೊಟ್ಟೆ ಇಡೋ ಟೈಮ್ ಬಂತು ಅಂದರೆ ಒಳ್ಳೆ ತೂಕ ಬರ್ತದೆ, ಅವಾಗ ಕೂಡ ದುಡ್ಡು ಮಾಡ್ಬೋದು. ಆಮೇಲೆ ನಿಮಗೆ 2 ಥರದಲ್ಲಿ ಲಾಭ ಸಿಗುತ್ತೆ ಸ್ನೇಹಿತರೆ. ಒಂದು, ಶೆಡ್ಡು ಡೀಲರ್ ಲೆಕ್ಕ ಕೊಟ್ಟಾಗ ನಿಮ್ಗೆ ಅಷ್ಟು ದುಡ್ಡು ಉಳಿತಾ ಇರ್ತದೆ. ಮತ್ತು ಈ ಕೋಳಿಗಳನ್ನ ಮಾರೋದ್ರಿಂದ ನಿಮಗೆ ಈ ಸಾಕಿದ್ಕಿಂತ ಜಾಸ್ತಿ ದುಡ್ಡು ಉಳಿತದೆ ಸ್ನೇಹಿತರೆ. ಈಗ ಒಂದು ಶೆಡ್ಡಲ್ಲಿ ಒಂದು ಕೋಳಿನ ಕೆಜಿ 180 ರೂಪಾಯಿ ಕೊಡೋದು ಕಷ್ಟ ಅದೇ, 100 ರೂಪಾಯಿ ಕೊಡೋದನ್ನು. ಅದೇ ಕೋಳಿನ ನೀವೇ ತಗೊಂಡಾಗ ಅಂಗಡಿ ಹತ್ರ ಕೊಟ್ಟಾಗ ಏನಾಗುತ್ತೆ ಅಂದರೆ 200-220 ರೂಪಾಯಿ ದುಡ್ಡು ಸಿಗುತ್ತೆ ನಿಮಗೆ. ಅವಾಗ ಒಂದು ಕೋಳಿಗೆ 50 ರೂಪಾಯಿ ಸಿಗುತ್ತೆ. ನೀವು ಇಲ್ಲಿ 4 ತಿಂಗಳು ಮೇಯಿಸಿ ಕೂಡ 50 ರೂಪಾಯಿ ನೋಡ್ತೀರಾ. ಅಲ್ಲಿ ಕೇವಲ ಬರೀ ಒಂದು 2 ಓವರ್ 3 ಓವರ್ ಒಂದು ಕೋಳಿನ ಈ ಶೆಡ್ಡಿಂದ ಹಿಡ್ಕೊಂಡು ಹೋಗಿ ಅಂಗಡಿ ಕೊಟ್ಬಿಟ್ಟು ನೀವು 50 ರೂಪಾಯಿ ಲಾಭ ಗಳಿಸ್ತೀರಾ. ಅವಾಗ ನಿಮಗೆ ಒಂದು ಬಿಸ್ನೆಸ್ ಮಾಡೋದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಇಲ್ಲಿ ನೀವು ಸುಮ್ಮನೆ ಅವರೇ ಮರಿ ಕೊಟ್ಬಿಡ್ತಾರೆ, ಇವ್ರು ಮರಿ ಕೊಟ್ಬಿಡ್ತಾರೆ, ಯಾರ ಮೇಲೂ ಡಿಪೆಂಡ್ ಆದರೆ ಅಂತಿಮವಾಗಿ ಮರಿ ಕೊಡೋ ನಾವುಗಳು ಉದ್ದಾರ ಆಗ್ತೀವಿ ಹೊರತು ನೀವುಗಳಂತೂ ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ ಸ್ನೇಹಿತರೆ.
ಆದ್ರಿಂದ ನೀವು ನಾಟಿ ಕೋಳಿ ಮಾಡೋ ಅಂತ ಆಸೆ ಇಟ್ಕೊಂಡಿರೋರು ಮೊದಲು ನಮ್ಮ ಕೋಳಿಗಳನ್ನ ನಾವು ಮಾರಕ್ ಆಗುತ್ತಾ ಅನ್ನೋದನ್ನ ನೋಡ್ಕೊಂಡು ನೀವು ಬಿಸ್ನೆಸ್ ಮಾಡೋದು ಸೂಕ್ತ. ಸುಮ್ಮನೆ ಏನೋ ದುಡ್ಡಿದೆ ಅಂದ್ಬಿಡು ಅಂದ್ಬಿಟ್ಟು ಮಾಡಿಬಿಟ್ರೆ ಅದು ಸುಮ್ಮನೆ ನಿಮಗೆ ಕೊನೆಯಲ್ಲಿ ಲಾಸ್ನ ಅನುಭವಿಸ್ತೀರಾ. ನೀವು ಇಲ್ಲಿ ಒಂದು ಟೈಮಲ್ಲಿ ನಮ್ಮ ಕೋಳಿಗಳನ್ನೇ ನಾವು ಮಾರೋಕ್ಕಾಗಲ್ಲ, ಈ ಡೀಲರ್ಗಳು ಮಾರ್ತ ತುಂಬ್ತಾ ತುಂಬಲ್ಲ ಅಂತ ನಾನು ಹೇಳಲ್ಲ, 100% ತುಂಬಿಸ್ತಾರೆ. ಅಲ್ಲಿ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂದರೆ, ಈಗ ಒಂದು ಈಗ ನಮ್ಮೂರಲ್ಲಿ ಎಕ್ಸಾಂಪಲ್ಗೆ ನಮ್ಮೂರಲ್ಲಿ ಈಗ ನಾನೊಬ್ಬ ಡೀಲರ್ ನಾನೊಬ್ಬ ಲಿಫ್ಟರ್ ಅಂದ್ಕೊಂಡ್ರೆ, ಈಗ ನಾನು 10 ಜನ ಕೋಳಿಗಳನ್ನ ತುಂಬ್ತೀನಿ, ಇಲ್ಲಿ ಪ್ರೆಸೆಂಟು ನನ್ನ ಕೋಳಿನೇ ಹೆಚ್ಚು ಕಮ್ಮಿ 15 ದಿವಸಕ್ಕಾಗೋ ಕೋಳಿ ಇರುತ್ತೆ. ಆ 15 ದಿವಸ ಕೋಳಿ ಇದ್ದ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಮೊದಲು ನಮ್ಮ ಕೋಳಿ ತುಂಬ್ತೀನಾ ಇಲ್ಲ ನಿಮ್ಮ ಕೋಳಿ ತುಂಬಕ್ಕೆ ಬರ್ತೀನಿ ಅದನ್ನು ಯೋಚನೆ ಮಾಡಿ. ಈಗ ನನಗೆ ಅದಕ್ಕಿಂತ ನಿಮ್ಗಿನ ಇಲ್ಲಿ ನಿಮ್ಗಿಂತ ಈಗ ನಿಮ್ಗಿಂತ 5 ರೂಪಾಯಿ 10 ರೂಪಾಯಿ ಕಮ್ಮಿ, ಇಲ್ಲ ನಮ್ಗೆ 10 ತಲೆ ಕೋಳಿ ಸಿಗ್ತಾ ಇರುತ್ತೆ. 5 ರೂಪಾಯಿ 10 ರೂಪಾಯಿ ಕೋಳಿ ಸಿಗ್ದಲ್ಲ ಸಿಕ್ತಾಗ ಏನಾಗುತ್ತೆ ಅಂದ್ರೆ, ನಾವು ಅಲ್ಲಿ ಗಂಟ ಬರೋ ಅವಶ್ಯಕತೆ ಇರಲ್ಲ, ಇಲ್ಲೇ ನಮ್ಗೆ 10 ರೂಪಾಯಿ ಸಿಗ್ತಾ ನಾವು ಇಲ್ಲೇ ಕೋಳಿಗಳನ್ನ ತಗೊಂಡ್ಬಿಡ್ತೀವಿ. ನಿಮ್ಗಲ್ಲಿ ಏನಾಗುತ್ತೆ ಬರೋದು 10-15 ದಿವಸ ಲೇಟ್ ಆಗ್ಬಿಡುತ್ತೆ. ಈಗ ಪ್ರಾಬ್ಲಮ್ಗಳು ಆ ಥರ ಸ್ನೇಹಿತರೆ, ಇವಾಗ ಹೆಂಗೆ ಅಂದ್ರೆ ಈಗ ಮೊದಲಾದ್ರೆ ಒಂದು